ನಮ್ಮ ಮನ್ನಾರ್ ಆರ್ಮಿ ಗೇಟ್ ಮಾತ್ರ ಅಲ್ಲ ಇಡೀ ಖಾನ್ ಸಾರ್ ಅಲ್ಲೇ ಹೈ ಅಲರ್ಟ್ ಅಲ್ಲಿ ರಕ್ಕಳು ಖಾನ್ ಸಾರ್ ಕೆಂಪಾಗಬೇಕು ಮಂಡೆ ನಿಪ್ಪುತೋನೇನಾ ವೀಳ್ಳ ರಕ್ತಂತೋನೇನಾ ವಾಡಿ ಪೇರು ಮಾಡ್ತಿಲ್ಲ ಅಪ್ಪ ದೇವ್ರೆ ಶಿವಣ್ಣ ಎಲ್ರು ಕಾಪಾಡು ಯಾರು ಸುತ್ತಿಲ್ಲ ಅಂತ ಇಷ್ಟವರೆಗೂ ಅದೇ ದೇವ್ರ ಮೈ ಮೇಲಡಿ ಜೈ ಶಿವಣ್ಣ ನೋಡ್ಗ್ರು ಟಫ್ನೆಸ್ ಹೆಂಗಿರುತ್ತಂದ್ರೆ ಅತ್ತಪ್ಪ ಏ ಹುಷಾರ ಬಿದ್ರೆ ಹೊಗೆನೆ ನೋಡಿ ಹೆಂಗಿದೆ ಬಿದ್ರೆ ಮಾತ್ರ ಜಾರ್ಕಂಡಿದ್ರೆ ರೆಸ್ಟ್ ಇನ್ ಪೀಸ್ ಓಕೆ ನೋಡ್ ಗುರು ಹೆಂಗಿದೆ ಸ್ಟೀಪು ಬೀಜ ಬಾಯಿಗೆ ಬರ್ತೈತೆ ಸಾಕತ್ ಗುರು ಲೋ ಪುಣ್ಯಾತ್ಮ ಒಳ್ಳೆ ಅಡ್ವೆಂಚರ್ ತ ಕರ್ಕೊಂಡಿದ್ದೆ ಕಣ್ಲ ಒಳ್ಳೆ ಅಡ್ವೆಂಚರ್ ನೋಡ್ಗುರು ಬೀಜ ಬಾಯಿಗೆ ಬರ್ತಾ ಇರುತ್ತೆ ಈ ಟೈಮಲ್ಲಿ ಬೆಳಕಿಲ್ಲ ಏನಿಲ್ಲ ಬೀಜ ಹೆಂಗ್ ಬಾಯಿಗೆ ಬರುತ್ತಂತ ಅರ್ಥ ಆಗುತ್ತೆ ನಿಮ್ಗೆ ಅಯ್ಯಪ್ಪ ಶಿವನ್ ಭಕ್ತರು ಇರಬೇಕು ಶಂಕ ಹುಟ್ಟಿದ್ದಾರೆ ನಮ್ಗೆ ಆಲ್ರೆಡಿ ಇಲ್ಲಿ ಬೀಜ ಬಾಯಿಗೆ ಬರ್ತೈತೆ ನಿಲ್ಸಿರಪ್ಪ ಅಯ್ಯೋ ಭಯಂಕರ ಒಬ್ಬಬ್ಬಾ ರಿಸ್ಕಿಯೆಸ್ಟ್ ಅಡ್ವೆಂಚರ್ ಸೋ ಫಾರ್ ದಟ್ ಐ ಹ್ಯಾವ್ ಡನ್ ನೋಡಿ ಮುಗೀತು ಗುರು ಪರ್ವತ ಮೇಲೆ ಕಂಪ್ಲೀಟ್ ಬಂದಿದ ತಕ್ಷಣ ಆಟೋಮೆಟಿಕ್ ಲೈಟ್ ಅದು ಓ ಬೆಳಕು ಆಗಲಿ ಶಿವಪರ್ವಾತ್ಮ ಆ್ಯಂಡ್ ಹಿಸ್ ಮಿಸ್ಟ್ರೆಸ್ ಶಿವ ಪಾರ್ವತಿ ಸಾರಿ ಪಾರ್ವತಿ ಶಿವ ಕಂಪ್ಯೂಟರ್ ಸೈನ್ಸ್ ಸ್ಪೆಲ್ಲಿಂಗ್ ಸೊಲ್ಲ ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಕಾನ್ಸಾರ್ ಫುಲ್ಲು ಮಂಜಿಂದ ಕವರ್ ಆಗ್ಬಿಟ್ಟಿದೆ ಈ ಸೈಡು ಇಳಿಬೇಕಾದ್ರೆ ತೋರಿಸ್ತೀನಿ ನೋಡಿ ಅಲ್ಲಿ ಹಿಂದ್ಗಡೆ ಏನು ಕಾಣಿಸ್ತಿದೆ ಸೊ ದಟ್ಸ್ ಅಲ್ಲಿ ಕಾಣಿಸ್ತಿರೋದು ಪರ್ವತಮಲೈ ಹಾಂ ಹೆಸರು ನೆನಪು ಬಂತು ಫಾರ್ ದ ಫಸ್ಟ್ ಟೈಮ್ ಪರ್ವತಮಲೈ ದೇವಸ್ಥಾನ ಆ್ಯಂಡ್ ಟಾಪ್ ಪಾಯಿಂಟ್ ಓ ಕೋತಿಗಳದ ಗುರು ದೇಕಿಗೆ ಬಿಡೋ ಕ್ಯಾಮ್ರಾನ ಆಮೇಲೆ ಚಳಿ ಚಳಿ ದೊಡ್ಡ ಕೂಟ ಇದೆ ಫ್ರೇಮ್ ಆಫ್ ದ ಡೇ ಗುರು ಇದು ಹೆಂಗಿದೆ ಗುರು ಕಾನ್ಸರು ಒಂದೊಂದು ಮೆಟ್ಲು ಹಿಡ್ಕೊಂಡು ಇಳಿತಾ ಇದ್ರೆ ಜಿಲ್ ಜಿಲ್ ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಓಹೋ ಹೆಂಗಿದೆ ನೋಡ್ಗ್ರು ವಿವು ಸೈಕ್ ಮಾತ್ರ ಒಂದೊಂದು ವಿವು ಇಲ್ಲಿ ಗುರು ನೈಟ್ ಇದೆಲ್ಲ ನೋಡಕ್ಕೆ ಈ ಪ್ಲೇಸು ಹೆಂಗಿತ್ತು ಅಂದರೆ ಸೈಕ್ ಗುರು ಮಾತ್ರ ನೈಟ್ ಈ ಪ್ಲೇಸ್ ನೋಡೋಕ್ಕೆ ಎರಡೆರಡು ಕಣ್ಣು ಸಾಕಾಗಲ್ಲ ನೈಟ್ ಹತ್ತಬೇಕಾದ್ರೆ ಆ ಕತ್ತಲಲ್ಲಿ ಎಷ್ಟು ಒಂಥರ ಅಡ್ವೆಂಚರ್ ಥರ ಫೀಲ್ ಆಯ್ತು ಅಂದರೆ ನೈಟ್ ಹತ್ತಿರೋ ಅಡ್ವೆಂಚರು ಇವಾಗ ಇರಲ್ಲ ಯಾಕಂದರೆ ಇವಾಗ ಬೆಳಕಿದೆಯಲ್ಲ ಸೊ ಆಬ್ವಿಯಸ್ಲಿ ದಾರಿ ಕಾಣಿಸುತ್ತೆ ಯಾವುದೇ ಒಂದು ಇಶ್ಯೂ ಇರಲ್ಲ ಇಳಿಬೇಕಾದ್ರೆ ಫೈನಲ್ ಫೇಸ್ ಏನಿದೆ ರಾತ್ರಿ ಹತ್ತಬೇಕಾದ್ರೆ ಬೀಜ ಬಾಯ್ಗೆ ಬಂದ್ಬಿಡಿದ್ ಗುರು ನೀವು ನೋಡ್ತೀರಾ ಮುಂದ್ಗಡೆ ಆ ಬರೀ ಸೈಕಲ್ ಚೈನ್ಗಳು ಗಾಡಿ ಚೈನ್ಗಳು ಹಿಡ್ಕೊಂಡು ಹತ್ತಬೇಕಾಗುತ್ತೆ ಆಸ್ ಯು ಕ್ಯಾನ್ ಸಿ ರಾತ್ರಿ ಮಾತ್ರ ಫೈನಲ್ ಫೇಸ್ ಜಾತ್ರೆಗೆ ಹೋಗಿದ್ ಗುರು
ಒಂದ್ ಅಜ್ಜೆ ಸ್ಲಿಪ್ ಆಗಿ ಯಾವ ಕಡೆ ಆದ್ರೂ ಹೋದ್ರೆ ಫ್ಯಾಮಿಲಿ ಆಪರೇಷನ್ ಖಚಿತ. ಹೀಟ್ ಹೀಟ್ ಹತ್ತಾ ಇದೀಗ ಬಾಡಿಗೆ. ಸೇಫ್ ಆಗಿ ಹತ್ಬಿಟ್ಟು ಕೆಳಗಡೆ ವ್ಯೂಸ್ ತೋರಿಸ್ತೀನಿ, ಹಂಗೆ ವ್ಲಾಗಿಂಗ್ ಮಾಡ್ಕೊಂಡೋಣ. ಕಾಲುಗಳು ಮಾತ್ರ ಫುಲ್ಲು ಶೇಕ್ ಆಯ್ತಿದ್ದಾವೆ, ಬಿಕಾಸ್ ತುಂಬ ಡೌನ್ ಇದೆ, ತುಂಬ ಸ್ಲೋಪ್ ಇದೆ. ಅಲ್ಲ ಗುರು, ಇಂಥ ಜಾಗಕ್ಕೆ ಈ ಮೆಟೀರಿಯಲ್ ತಗೊಬಂದಿದಾರಲ್ಲ, ತಗೊಬಂದು ನಮ್ಮ ಸೇಫ್ಟಿಗೆ ಇಷ್ಟೆಲ್ಲ ಮಾಡಿದಾರಲ್ಲ, ಸಲಾಂ ಗುರು ಅವ್ರಿಗೆ. ಸಲಾಮ್ ಅಣ್ಣ ಬಾಯ್, ರೆಡ್ಡಿ ಬಾಯ್ ಹೋಗ್ತಿದ್ದಾರೆ. ಅಜ್ಜೆ ಮೇಲೆ ಅಜ್ಜೆ, ಇನ್ನೊಂದು ಅಜ್ಜೆ. ಹುಷಾರಾಗಿಳಿ ಅಂತಮ್ಮ, ಬಾಕಗಳಿದಾವೆ. ಹೆಂಗಿದೆ ನೋಡು ಗುರು ಈ ಬೆಟ್ಟ, ಸೇಮ್ ಒಳ್ಳೆ ಪರ್ವತ, ಮೌಂಟ್ ಎವರೆಸ್ಟ್ ಆ ರೇಂಜಿಗಿದೆ. ಯಾವ ಎಂಗಲಲ್ಲಿ ಗುರು ಸಿಂಹ? ಅಲ್ಲ ಆಫೀಸ್. ಕಾಡಿನಲ್ಲಿ ಸಪ್ತ ಸಾಗರದಾಚೆ ಎಲ್ಲೋ ನೋಡು ಗುರು, ಹೆಂಗೈತೆ ಮರ? ಯಾವ ಲೀನಿಯರ್ ಇದು? ಕರ್ವಿ ಲೀನಿಯರು. ಯಪ್ಪ ಹೆಂಗೈತೆ ನೋಡು ಗುರು. ಎಲ್ಲ ಗುರು, ಇಂಥ ಮರ ಹಿಂಗೆ ಹೆಂಗೆ ಬೆಳೀತು ನನಗೆ ಅರ್ಥ ಆಗ್ತಾನೆ ಇಲ್ಲ ನೋಡಿ. ಹಾಂ, ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಮರ ಯಾಕೆ ಹಿಂಗೆ ಬೆಂಡಾಯ್ತಂತ. ಹತ್ಬೇಕಾದ್ರೆ ಹೆಂಗೋ ಹತ್ಬಿಡ್ತೀವಿ, ಅದು ಬೆಳಗ್ಗೆ ಬೆಳಗಿನ ಜಾವ ತಂಪೋತ್ನ ಹತ್ತಿದ್ದು ಏನು ಅನಿಸಿಲ್ಲ. ಈಗ ನಡ್ಕೊಂಡು ಬರಬೇಕಾದ್ರೆ ಎಸ್ಪೆಷಲಿ ಎರಡನೇ ಫೇಸ್ ಏನಿದೆ ಕಲ್ಲುಗಳದು ಗುರು, ಹಿಂಗೆ ಕಾಲು ಇಕ್ಕಿದ್ರೆ ಹಿಂಗೆ ಶಿವರ್ ಆಗೋದು ಗುರು, ಹಂಗೆ ಕಾಲು ನೋಡಿ ಬರೀ ಹಿಂಗೆ ಇದ್ದಾವೆ ಕಲ್ಲುಗಳು. ಹತ್ಬೇಕಾದ್ರೆ ಈಸಿ ಅನಿಸ್ತು, ಬಟ್ ಇಳಿಬೇಕಾದ್ರೆ ಹೆಂಗಿದೆ ಅಂದರೆ ಬಿಗ್ ಪಿಕ್ಚರ್ ಕಾಣಿಸ್ತಿದೆ ಕಣ್ಣಿಗೆ. ಈ ಕುಮಾರ ಪರ್ವತ ಹಂಗೆ ಗುರು, ಅಪ್ಪ ಹತ್ತೋದೆಂಗೋ ಹತ್ಬಿಟ್ಟೆ, ಅದು 3 ಕಿಲೋಮೀಟ್ರು 4 ಅವರಲ್ಲಿ. ಇಳಿಬೇಕಾದ್ರೆ ಹಿಂಗೆ ಫುಲ್ಲು ಕೆಳಗೆ ಇಳಿಯೋ ತನಕ ಶೇಕೆ 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 ಬಾಡಿ ಅನ್ಕೊಂಡು ಇಳಿದು ಇಳಿದು ನೋಡಿ ಫುಲ್ಲು ಈ ಥರ ಕಲ್ಗುಂಡೆಗಳು ಗುರು. ಅದು ಯಾವ ಪುಣ್ಯಾತ್ಮ ಈ ದಾರಿ ಕಂಡಿಡ್ದೋ ಗೊತ್ತಿಲ್ಲ. ಅಮೇಝಿಂಗ್. ಸೊ ಪರ್ವತಮಾಲ ಏನಿದೆ ಅದು ಬೆಳಗಿನ ಜಾವ 1 ಗಂಟೆ 2 ಗಂಟೆ ಆ ಸುಮಾರು ಗತ್ತಿ, ಈ ಸೂರ್ಯೋದಯ ಏನಾಗುತ್ತೆ ಸನ್ರೈಸ್ ಆ ಟೈಮ್ಗೆಲ್ಲ ಇಳಿತಾ ಇರಬೇಕು. ಸೊ ದಟ್ ಯು ವಿಲ್ ಹ್ಯಾವ್ ಎ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಟ್ರೆಕ್ಕಿಂಗ್. ಕೊನೆಗೂ ಸ್ಟೆಪ್ಸ್ ಬಂದ್ಬಿಡ್ತು. ಆ್ಯಸ್ ಯು ಕ್ಯಾನ್ ಸಿ ನಾವೀಗ ಮೆಟ್ಲ ಮೇಲೆ ಇಳಿತಾ ಹೋಗೋದೆ. ಬಟ್ ಎಲ್ಲಾದರೂ ಹಿಂಗೆ ಎಡಿದ್ರೆ ಮೂತಿಗೆ ಹಿಂಗೆ ಬೀಳುತ್ತೆ, ಅಲ್ಲಿ ಹಿಂಗೆ ಮುರಿಯುತ್ತೆ. ಏನಂತೀಯ ರೆಡ್ಡಿ ಬ್ರದರ್? ಸೊ ಇನ್ನು 650 ಸ್ಟೆಪ್ಸ್ ಬಾಕಿ ಇದ್ದಾವೆ. ಸೊ ಟೋಟಲಿ ರಫ್ಲಿ ಎಷ್ಟು ಬರ್ಬೋದು ಗುರು? 1300 ಸ್ಟೆಪ್ಸು ಮೆಟ್ಟಿಲುಗಳು ರಫ್ಲಿ. ಇನ್ನೂ ಅರ್ಧಕ್ಕರ್ಧ ಬಾಕಿ ಇದೆ. ಕಾಲುಗಳೆಲ್ಲ ಗುರು ಫುಲ್ಲು ಶೇಕ್ ಆಯ್ತಿದ್ದಾವೆ ನೋಡಿ. ಈ ಕಾಲು ಲೆಫ್ಟ್ ಕಾಲ್ ಏನಾಯ್ತಿಲ್ಲ, ರೈಟ್ ಕಾಲು. ಆಲ್ಮೋಸ್ಟ್ ಮುಗಿಯಿತು ಗುರು ಮೆಟ್ಲು. ಬ್ಯಾಕ್ ಟು ಫೇಸ್ ನಂಬರ್ 1. ಸೆಂಟಿಪೀಡೆ ಅಲ್ವಾ ಗುರು ಇದ್ರ ಹೆಸರು? ನಾವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್, ನಮ್ಗೆ ಗೊತ್ತಿಲ್ಲ. ಆ್ಯಸ್ ವೆಲ್ ಆ್ಯಸ್ ರಾಯಲ್ ಮೆಕ್. ಅದೆಷ್ಟು ಹಳೆ ಕಾಲದ ಬಾವಿ ಗುರು, ಏನು ಗುರು ಹಳ್ಳ ಐತೆ. ವಾ, 2 ನಿಮಿಷ ಬೀಜ ಬಾಯಿಗೆ ಬರುತ್ತೆ ನೋಡಿದ್ರೆ. ಯಾಕ್ಲೇ ಹನುಮಂತಣ್ಣ ಗುರುಗುಡ್ತೀಯ ಹಿಂಗಿದ್ಯಾ ರೆಡ್ಡಿ? ಗಂಜಿನಾ? ಅಂಬಲಿ 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 ಉಪ್ಪಿನಕಾಯಿ ಅದು ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ ಅಂತೆ. ಓಕೆ, ನಾವು ಟೇಸ್ಟ್ ಮಾಡೋಣ.
ನೋಡಿದ್ರು ಅಲ್ಲೇ ಬ್ಯಾಕ್ಗ್ರೌಂಡ್ ಅಲ್ಲಿ ಏನ್ ಕಾಣಿಸ್ತಿದೆ, ಹಿಂಗ್ ಬಂದು ಹಿಂಗ್ ಹೋಗಿ ಹಿಂಗ್ ಬಂದ್ ಮತ್ತೆ ಹಿಂಗ್ ಬಂದೈತಲ್ಲ ಆ ಬೆಟ್ಟ ಏನಿದೆ, ಸೊ ಅದೇ ಪರ್ವತ ಮಲೈ. ನೋಡೋಕೆ ಎಷ್ಟು ಸಿಂಪಲ್ ಅನಿಸ್ತಿದೆ ಅಲ್ವಾ ಗುರು, ಆದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಸೊ ಟೋಟಲ್ ಟ್ರೆಕ್ಕಿಂಗ್ ಏನಿದೆ ಒಂದು ಸೈಡು ಜಸ್ಟ್ 6.5 ಕಿಲೋಮೀಟರ್ ಅನ್ಕೋಬೇಡಿ, ಅದು 6.5 ಕಿಲೋಮೀಟರ್ ಏನಿದೆ ಅದರಲ್ಲಿ 1.5 ಕಿಲೋಮೀಟರ್ ಮೈನಸ್ ಮಾಡಿ ನೋಡಿ. ಈ ಥರ 1.5 ಕಿಲೋಮೀಟರ್ಸ್ ಜಸ್ಟ್ ನಡ್ಕೊಂಡು ಹೋಗೋದು, ಆ ಮಿಕ್ಕಿದ 5 ಕಿಲೋಮೀಟರ್ಸ್ ಏನಿದೆ ಗುರು ಹತ್ಬೇಕು 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 ಹತ್ಬೇಕಾದ್ರೆ ಹೆಂಗಂದ್ರೆ ಬ್ರೇಕ್ಸ್ ತಗೊಂಡು ಹೋಗ್ಬೇಕು, ಬಿಕಾಸ್ ಅದೇನೋ ಓವರ್ ಸ್ವೆಟ್ಟಿಂಗು, ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಎಷ್ಟೇ ಫಿಟ್ ಆಗಿದ್ರು, ಬಿಕಾಸ್ ಹಿಂಗಿರುತ್ತೆ ಗುರು ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗ್ಬೇಕು. ಮೆಟ್ಲುಗಳು ಹೆಂಗಿರ್ತಾವಂದ್ರೆ 1300 ಮೆಟ್ಲಿದ್ದಾವೆ, ಅದಾದಮೇಲೆ ಕಲ್ಲುಗಳು ಬರುತ್ತೆ, ಅದಾದಮೇಲೆ ಇದು ಕಂಬಿಗಳ ಮೇಲೆ ನಡಿಬೇಕು. ಸೊ ಟೋಟಲಿ ಇಷ್ಟು ಫೇಸಸ್ ಇದೆ. ಬಟ್ ಬರಬೇಕಾದ್ರೆ ಹೆಂಗಿರುತ್ತಂದ್ರೆ ಗುರು ಒಳ್ಳೆ ಡೌನು, ಫುಲ್ ಡೌನು, ಏನು ಗೇರ್ಗೆ ಹಾಕ್ಕೊಂಡು ಹಿಂಗೆ ಫುಲ್ಲು ಶೇಕ್ ಹಾಕ್ಕೊಂಡು ಶೇಕ್ ಹಾಕ್ಕೊಂಡು ಶೇಕೆ 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 ಬಾಡಿ ಅಂದ್ಕೊಂಡು ಮೇಲಿಂದ ಟ್ರೆಕ್ ಮಾಡ್ಕೊಂಬರ್ಬೇಕು. ಸೊ ಫೈನಲಿ ಟ್ರೆಕ್ಕಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್. ಇನ್ನು ಅರೌಂಡ್ 1/2 ಕಿಲೋಮೀಟರ್ ನಡೆದ್ರೆ ಪಾರ್ಕಿಂಗ್ ಲಾಟ್ ಸಿಗುತ್ತೆ, ಗಾಡಿ ಎತ್ಕೊಂಡು ಬೆಂಗಳೂರು ಕಡೆ ಜೈ ಅಂತ ಇರೋದೆ. ಸೊ ಅಷ್ಟೇ ಗುರು ಈ ಟ್ರೆಕ್ಕಿಂಗಿಂದ. ಹೋಪ್ಫುಲ್ಲಿ ನಿಮಗೆ ಈ ಟ್ರೆಕ್ಕಿಂಗ್ ಇಷ್ಟ ಆಗಿದ್ದರೆ ನಿಮ್ಮ ಅಣ್ಣ ತಮ್ಮಸ್ಗೂ ಶೇರ್ ಮಾಡಿ, ಹಾಗೆ ಥಮ್ಸಪ್ ಮಾಡ್ಕೊಳ್ಳಿ. ಸೊ ಸಿಗುವ ಮುಂದಿನ ಅಡ್ವೆಂಚರ್ನಲ್ಲಿ, ಅಲ್ಲಿ ತನಕ ಜೈ ಭಗತ್ ಸಿಂಗ್, ನಮಸ್ಕಾರ ಗುರು.